ったりしています。イライドバッティランソータランソータランソータランソータランソータランソータShri Gurubhyo Namaha, Parama Gurubhyo Namaha, Shri Vadananda Tirtha Bhagavat Padacharya Gurubhyo Namaha, Harihi Om. Jnana Sutra Dalli, Indu Bandhirvantha Ella Hiriyaru, Namo Guru Gaur, Mathe Ello Sabhasarikura, Ello Kura, Namaskara. Indu Naavu Mata Pairam Tharaksha, Vaidika Parampare, Anodru Mathe Vedic Lineage, Anodru Bage, Vandashtu Vishayanu Sangraha Maadi, Illi Present Anta Maadta Illi. ಇದರಲ್ಲಿ ಹೆಚ್ಚಾಗಿ ನೆನಪಿರುವಂಥದ್ದು ಏನೂ ಅಲ್ಲ, ಬರ್ತಿರುವಂಥದ್ರಲ್ಲಿ ನಿಮಗೆ ಗೊತ್ತಿಲ್ಲದೇ ಇರುವಂತಹ ಹೊಸ ವಿಷಯಗಳು ಅಂತಲೂ ನಮಗೆ ಅರ್ಥ ಆಗಲ್ಲ. ನಾನು ಬರೀ ಕೇವಲ ಒಂದು ಇಂಟ್ರೊಡಕ್ಷನ್ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಅದರಲ್ಲಿ ಏನಾದರೂ ಒಂದಷ್ಟು ಹೊಸ ಅಂಶಗಳನ್ನು ನಾವು ತಿಳ್ಕೊಂಡಿದ್ದರೆ ಅಥವಾ ಗಮನ ಬಂದಿಲ್ಲದೇ ಇರುವಂಥದ್ದು ಇದ್ರೆ ಇವತ್ತೇನಾದರೂ ಒಂದು ಸ್ವಲ್ಪ ಕಲಿಯೋದ್ರಿಂದ ನಮ್ಮ ಜ್ಞಾನಾಭಿವೃದ್ಧಿ ಆಗುತ್ತೆ ಅಂತಂದ್ರೆ ಒಂದು ವಿಷಯ. ಸರಿ, ನಾನು ಹೆಚ್ಚಾಗಿ ಅಂದರೆ ಮಾತನಾಡೋದು ಕನ್ನಡದಲ್ಲಿ ಹೇಳ್ತೀನಿ, ಪ್ರೆಸೆಂಟೇಷನ್ ಟೆಕ್ಸ್ಟ್ ಇಂಗ್ಲೀಷ್ನಲ್ಲಿರುತ್ತೆ, ಫಾಲೋ ಮಾಡ್ಬೇಕು. ಶುರು ಮಾಡಿ ಇವಾಗ ನಾವು ಮಾತಾಡ್ತಿರೋದು ವೇದಗಳು ಅಂದರೆ ಏನು, ವೇದಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ನಮಗೆ ವೇದಗಳ ಸ್ಟ್ರಕ್ಚರ್ ಹೇಗಿರುತ್ತೆ, ವೇದಗಳು ಅಂದರೆ ವೇದ ಅಂತಂದರೆ ಏನು, ಮಂತ್ರಗಳು ಅಂದರೆ ಯಾವ ರೀತಿ ಇರುತ್ತೆ, ಅದನ್ನು ತಿಳ್ಕೊಳ್ಬೇಕು. ನಮ್ಮ ಪ್ರೀ ರಿಕ್ವಿಸಿಟ್ಸ್ ಏನು, ಈ ರೀತಿ ವೇದಿಕ್ ಹೆರಿಟೇಜ್ ಅಂದರೆ ನಮ್ಮ ಒಂದು ಪರಂಪರೆ, ವೈದಿಕ ಪರಂಪರೆ ಏನು, ಎಲ್ಲಿಂದ ಬಂತು, ವೇದಗಳು ಎಲ್ಲಿದ್ದವು, ಎಲ್ಲಿಂದ ಬಂದವು, ನಮಗೆ ಹೇಗೆ ಸಿಕ್ಕಿವೆ ಅನ್ನುವಂಥದ್ದು. ಹಾಗೆ ಸ್ಟ್ರಕ್ಚರ್ ಆ್ಯಂಡ್ ಆರ್ಗನೈಸೇಷನ್. ಅದು ವೇದದಲ್ಲಿ ಬರುವಂಥ ಒಂದು ಮುಖ್ಯವಾದ ಪ್ರಮುಖವಾದ ಅಂಶ ಅಂದರೆ ಉಪನಿಷತ್ತುಗಳು. ಆ ಉಪನಿಷತ್ತುಗಳ ಬಗ್ಗೆ ಒಂದು ಹೆಚ್ಚಿನ ಗಮನ ಇರುತ್ತೆ. ಅದಾದ ನಂತರ ಸದಾಗಮಗಳು ಮತ್ತು ಭಾಷ್ಯಗಳ ಬಗ್ಗೆ ಒಂದು ಮಾತಿರುತ್ತೆ. ಆನಂತರ ಆಚಾರ್ಯರು, ನಮ್ಮ ಶ್ರೀಮದ್ ಆಚಾರ್ಯರು ಏನೇನು ಅವರ ಈ ವೈದಿಕ ಪರಂಪರೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ಅವರ ಸ್ವತಂತ್ರ ಸರ್ವಮೂಲ ಕೃತಿಗಳು ಏನೇನಿದೆ ಅವುಗಳ ಬಗ್ಗೆ ಕೂಡ ಒಂದು ಗಮನ ಹರಿಸಬೇಕು. ವೇದಗಳು ಅಂತಂದರೆ ಏನು, ವೇದಿಕ್ ಒಂದು ಇಂಟ್ರೊಡಕ್ಷನ್ ಅಂತ ನೋಡಿದ್ರೆ, ವೇದಿಕ್ ಲಿಟ್ರೇಚರ್ ಅಂತ ನಮ್ಮ ವೈದಿಕ ಸಾಹಿತ್ಯ ಅನ್ನೋದು ನಾವು ಸಾಮಾನ್ಯವಾಗಿ ಇದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಕೂಡ ಟೈಮ್ಲೆಸ್ ಅನ್ನೋದನ್ನ ಒಂದು ನಾವು ಹೆಚ್ಚಾಗಿ ಒಪ್ಪಿಕೊಟ್ಟು ಹೇಳ್ತೀವಿ. ಇದಕ್ಕೆ ಅನಾದಿ ಅಂತಲೂ ಹೇಳ್ತಾರೆ. ಯಾವುದು ಇಂಥ ಕಾಲದಿಂದ ಶುರುವಾಯಿತು, 8ನೇ ಶತಮಾನದಿಂದ ಶುರುವಾಯಿತು, 4ನೇ ಶತಮಾನ, ಈ ರೀತಿ ಕಾಲದ ಒಂದು ವ್ಯಾಪ್ತಿ ಇಲ್ಲ ವೇದಗಳಿಗೆ. ಹಾಗೂ ವೇದಗಳು ಎಷ್ಟಿದೆ, ವೇದಗಳು ಎಷ್ಟು ಮಂತ್ರಗಳಿವೆ, ಇಂಥದ್ದು ಒಂದು ಡೆಫಿನೆಟಿವ್ ಆಗಿ ಒಂದು ಹೇಳೋದಕ್ಕೂ ಸಾಧ್ಯವಿಲ್ಲ. ನಮಗೆ ಎಷ್ಟು ವೇದಗಳು ಲಭ್ಯವಿದೆ ಅನ್ನೋದನ್ನು ಬೇಕಾದರೂ ಒಂದು ಸ್ವಲ್ಪ ಲೆಕ್ಕ ಮಾಡಿ ಹೇಳ್ಬೋದು, ಯಾಕಂದರೆ ನಮ್ದು ಯಾವಾಗಲೂ ಸೀಮಿತವಾಗಿಲ್ಲ. ಆದರೆ ವೇದಗಳು ಅದೇ ಯಾವುದೋ ಒಂದು ಸೀಮೆ ಇಲ್ಲ, ಇನ್ಫೈನೈಟ್ ಓಷನ್ ಆಫ್ ನಾಲೆಡ್ಜ್ ಅಂತ ಆ ಕಾರಣಕ್ಕೆ ಬರೀತೀವಿ. ವೇದಗಳು ಏನು ತಿಳಿಸ್ಕೊಡತ್ವೆ ಅಂತಂದರೆ, ಭಗವಂತನ ಒಂದು ಮೂಲವಾದ ಪ್ರಕೃತಿ, ಭಗವಂತನ ಗುಣಗಳು, ಅದನ್ನು ಚಿಂತನೆ ಮಾಡುವಂತಹ ಮಂತ್ರಗಳನ್ನು ವೇದಗಳು ಪ್ರತಿಪಾದನೆ ಮಾಡುತ್ತೆ. ವೇದಗಳಿಗೆ ಶ್ರುತಿ ಅಂತಲೂ ಕರೀತಾರೆ. ಯಾಕೆ ಅಂತಂದರೆ ವೇದ ಮಂತ್ರಗಳು ಅಂದರೆ ವೇದದ ಜ್ಞಾನ ಇರುವಂಥದ್ದು ಕೇವಲ ಗುರುಗಳಿಂದ ಶಿಷ್ಯರಿಗೆ ಶ್ರುತಿಯಲ್ಲಿ ಅಂದರೆ ಕೇವಲ ಓರಲಿ ಟ್ರಾನ್ಸ್ಫಾರ್ಮ್ ಆಗಿರುವಂಥ ಒಂದು ಪರಂಪರೆ. ಕೇವಲ ಪಾಠಗಳನ್ನು ಆಗಿ ಮಂತ್ರಗಳನ್ನು ಬಾಯಿಂದ ಉಚ್ಚಾರಣೆ ಮಾಡಿ ಅದನ್ನು ಶಿಷ್ಯರು ಕಲಿತು ಆ ರೀತಿ ಒಂದು ಪರಂಪರೆಯಲ್ಲಿ ಬಂದಿರುವಂಥ ವೇದ ಮಂತ್ರಗಳು. ಹಾಗೆ ವೇದ ಮಂತ್ರಗಳು ಎಲ್ಲಿ ಉದ್ಭವ ಆದವು, ಎಲ್ಲಿ ಇದು ಯಾರು ಬರೆದಿದ್ದು ಅಂತಂದರೆ ಅದನ್ನು ಮುಂದಿನ ಮಾತಲ್ಲಿ ಹೇಳ್ತೀವಿ. ಆದರೆ ಬರೆದಿರುವಂಥದ್ದು ಒಂದು ಆಥರ್ಡ್ ವೇದಗಳು ಮಂತ್ರ ಅಂತಲ್ಲ, ಇದು ಕೇವಲ ತುಂಬ ದಿವ್ಯವಾದ ಜ್ಞಾನವಾದ ಇರುವಂಥ ಋಷಿ ಮುನಿಗಳಿಗೆ ಈ ವೇದ ಮಂತ್ರಗಳು ಗೋಚರಿಸಿದವು ಅಂತ ಹೇಳ್ತಾರೆ. ಆ ಕಾರಣದಿಂದ ವೇದ ದ್ರಷ್ಟಾರರು ಅಂತ ಕರೀತಾರೆ, ಅವ್ರಿಗೆ ವೇದ ಮಂತ್ರಗಳು ಲಭ್ಯವಾಯಿತು. ಗುರುಗಳಿಂದ ಶಿಷ್ಯರಿಗೆ ಮತ್ತು ಪ್ರಶಿಷ್ಯರಿಗೆ ಈ ರೀತಿ ಬಂದಿರುವಂತಹ ವೇದ ಈ ಪರಂಪರೆಗೆ ಏನು ಹೆಸರು, ಅಥವಾ ಈ ಕಾರಣಕ್ಕೆ ವೇದಗಳಿಗೆ ಏನು ಹೆಸರು ಬಂದಿವೆ ಅಂತ ಪ್ರಶ್ನೆ.
ಇದನ್ನು ಮುಂದಿನ ಇದರಲ್ಲಿ ನೋಡೋಣಂತೆ. ಆಕ್ಚುಲಿ ನಾನು ಸ್ವಲ್ಪ ಜಾಸ್ತಿ ಮುಂದಕ್ಕೆ ಹೋಗ್ಬೇಡ, ಆದರೆ ಒಂದು ಮಾತು ಹೇಳ್ಬಿಡ್ತೀನಿ. ಆಮ್ನಾಯ ಮತ್ತು ಅನನ್ಯದ ಪಾಠ ಅನ್ನುವಂಥದ್ದು ವೇದಗಳಿಗೆ ಇನ್ನೊಂದು ನಾಮಧೇಯ. ಆಮ್ನಾಯ ಅನ್ನುವಂಥದ್ದೇ ಪುರಾತನವಾಗಿ ಪ್ರಾಚೀನ ಕಾಲದಿಂದ ಗುರುಗಳಿಂದ ಶಿಷ್ಯರಿಗೆ ಟ್ರಾನ್ಸ್ಫಾರ್ಮ್ ಆಗಿರುವಂತಹ ಒಂದು ವಿದ್ಯೆ ಅನ್ನುವಂಥ ಒಂದು ಮಾತು. ಅದನ್ನು ಮುಂದೆ ಹೆಚ್ಚಾಗಿ ನೋಡೋಣ. ವೇದಿಕ್ ಹೆರಿಟೇಜ್ ಪರಂಪರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದರೆ, ನಾವು ಮೊದಲೇ ಹೇಳಿದ ಹಾಗೆ ವೇದಗಳು ನಿತ್ಯ ಅನ್ನುವಂಥ ಒಂದು ವಸ್ತುಗಳು, ಇದು ಅನಾದಿನಿತ್ಯವಾದ ಒಂದು ತತ್ವಗಳು. ಹೇಗೆ ಆಕಾಶ ಮತ್ತು ಸಮಯ ಕಾಲ ಇದೆಯೋ ಅದೇ ರೀತಿ ವೇದಗಳು ಕೂಡ ಎಂದಿನಿಂದಲೂ ಕೂಡ ಅವು ಅಸ್ತಿತ್ವದಲ್ಲಿದ್ದೇ ಇವೆ. ಭಗವಂತನಾದ ನಾರಾಯಣ ವೇದಗಳಿಗೆ ಆಶ್ರಯ ಅನ್ನುವಂಥ ಒಂದು ಮಾತು. ಹೇಗೆ ಅನ್ನುವಂಥ ಈ ಅರ್ಥದಲ್ಲಿ ಪ್ರಳಯ ಮತ್ತು ಕಲ್ಪಾಂತರಗಳಲ್ಲಿ ಕೂಡ ವೇದಗಳನ್ನು ತನ್ನೊಳಗಿಟ್ಕೊಂಡು ಆ ನಂತರ ಮತ್ತೆ ವೇದಗಳನ್ನು ಪ್ರತಿಪಾದನೆ ಮಾಡ್ತಾನೆ. ವೇದಗಳನ್ನು ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ. ಹಯಗ್ರೀವ ರೂಪಿಯಾಗಿರುವ ಪರಮಾತ್ಮ ವೇದ ಮಂತ್ರಗಳನ್ನು ಉಪದೇಶ ಮಾಡ್ತಾನೆ ಅನ್ನುವಂಥದ್ದನ್ನು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಕೂಡ ಹೇಳ್ತಾರೆ. ಸಂತತಂ ಚಿಂತಯೇತ್ ಅನಂತಂ ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಸುಭಾಸಕಂ ವೈಕುಂಠಸ್ಯ ಅಖಿಲಾಹ ವೇದಾಹ ಉದ್ಗೀರಿದ್ದೆ ಅನಿಶಂ ಯತಃ. ಈ ರೀತಿ ಪರಮಾತ್ಮನ ಮುಖದಿಂದ ಸದಾ ಸರ್ವಕಾಲ ವೇದ ಮಂತ್ರಗಳು ಉಚ್ಚಾರಣೆ ಆಗ್ತಾನೆ ಇವೆ. ಆದರೆ ಆ ರೀತಿ ವೇದಗಳನ್ನು ಭಗವಂತ ತಾನು ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾನೆ ಅಂತಲ್ಲ, ಇರುವಂತಹ ವೇದಗಳನ್ನು ಅವುಗಳಿಗೆ ಆಶ್ರಯನಾದ ಭಗವಂತ ಅವುಗಳನ್ನು ಉಪದೇಶವನ್ನು ಚತುರ್ಮುಖ ಬ್ರಹ್ಮದೇವರಿಗೆ ಮಾಡ್ತಾ ಇದ್ದಾನೆ ಅನ್ನುವಂಥ ತಾತ್ಪರ್ಯ. ಮತ್ತು ವೇದ ಮಂತ್ರಗಳು ನಾವು ಮೊದಲೇ ತಿಳಿಸಿದ ಹಾಗೆ ಇಂಥ ವಿಶ್ವಾಮಿತ್ರರು, ಯಾಜ್ಞವಲ್ಕ್ಯರು, ಕಣಾದರು, ಇಂಥ ಮಹಾನ್ ಋಷಿ ತಪಸ್ವಿಗಳಿಗೆ ಈ ಕೆಲವು ವೇದ ಮಂತ್ರಗಳು, ಸೂಕ್ಷ್ಮವಾಗಿರುವ ವೇದ ಮಂತ್ರಗಳು ಗೋಚರವಾದವು. ಅವುಗಳಿಂದ ಅವುಗಳನ್ನು ಹಾಗೆ ಎಲ್ಲ ಋಷಿಗಳಿಂದ ತಮ್ಮ ಶಿಷ್ಯರಿಗೆ ಪ್ರಶಿಷ್ಯರಿಗೆ ಆ ರೀತಿ ಒಂದು ಪರಂಪರೆಯಲ್ಲಿ ಸಾಗಿ ಬಂತು ಇನ್ನು ಅನ್ನುವಂಥದ್ದು ವೈದಿಕ ಪರಂಪರೆ ಅಥವಾ ವೈದಿಕ್ ಹೆರಿಟೇಜ್ ಅನ್ನೋದಕ್ಕೆ ಒಂದು ಹೆಸರು. ವೇದ ಮತ್ತು ಪುರಾಣಕ್ಕೆ ಏನು ವ್ಯತ್ಯಾಸ ಅಂತ ಪ್ರಶ್ನೆ ಬರುತ್ತೆ. ವೈದಿಕ ಮತ್ತು ಪುರಾಣದ ಇತಿಹಾಸಗಳ ವ್ಯತ್ಯಾಸ ಅಂತಂದರೆ, ವೈದಿಕ ಅಥವಾ ವೇದಗಳು ಅಪೌರುಷೇಯ ಅನ್ನುವಂತಹ ಒಂದು ಮಾತು. ಯಾವುದೇ ಒಬ್ಬ ಮನುಷ್ಯನಿಂದ ಆಗಲಿ, ಭಗವಂತನಿಂದ ಆಗಲೂ ರಚನೆ ಆಗದೇ ಇರುವಂಥದ್ದು, ಸದಾ ಸರ್ವಕಾಲ ಸಾತ್ವಿಕವಾದ ಜ್ಞಾನವಿರುವಂಥ ಅಪೌರುಷೇಯವಾದ ವಿದ್ಯೆ ಅನ್ನುವಂತಹ ಮಾತು. ಪುರಾಣಗಳು ರಚಿತವಾಗಿರುವಂತಹ ವಿದ್ಯೆ. ನಮ್ಮ ಬುದ್ಧಿಪೂರ್ವಕವಾಗಿ ಪುರಾಣಕ್ಕೂ ಮತ್ತು ವೇದಗಳಿಗೆ ಇರುವಂತಹದ್ದು ವ್ಯತ್ಯಾಸವನ್ನು ಆಚರಣೆ ಮತ್ತೆ ತಿಳಿಸ್ಕೊಡ್ತಾ ಇದ್ದಾರೆ. ಇಂಟೆಲೆಕ್ಚುಯಲ್ ಆಗಿ ಇರುವಂತಹ ವೇದಗಳಿಗೆ ಅದು ಅನಾದಿತ್ವ ಹಾಗೇ ಸಿದ್ಧವಾಗಿದೆ. ಪುರಾಣಗಳಿಗೆ ಪ್ರವಾಹದ ಅನಾದಿ ಅಂತ ಹೇಳ್ಬೋದು. ಪ್ರವಾಹ ಅಂದ್ರೆ ಮತ್ತು ಮತ್ತು ಅದು ಹೊಸ ರೂಪಗಳನ್ನು ತಗೊಂಡು ಬರುತ್ತೆ. ಪುರಾಣಗಳು ಪುರಾಭಿನವಂ ಅಂತ, ಪುರಾಭಿನವಂ ಅಂತ ವೇದಗಳಲ್ಲಿ ಇರುವ ಅಂಶಗಳನ್ನು ಪುರಾಣಗಳು ಇನ್ನೂ ಚೆನ್ನಾಗಿ ವಿಸ್ತಾರ ಮಾಡಿ ಹೇಳುತ್ತೆ. ಅಂದ್ರೆ ಪುರಾಣಗಳು ಮತ್ತು ನಮ್ಮ ಯಾರು ರಚನೆ ಮಾಡಿದ್ದಾರೆ ಅದು ರಚಿತವಾಗಿರುವಂತಹದ್ದು, ರಚನೆ ಮಾಡಿ ಬರುತ್ತಿರುವಂತಹ ವೇದಗಳು ವೇದಗಳಲ್ಲಿರುವ ಸತ್ಯವನ್ನು ಪುರಾಣಗಳಲ್ಲಿ ನಮಗೆ ಇತಿಹಾಸ ಪುರಾಣಾಧ್ಯಂ ವೇದಂ ಸಪುಂಭೆ ಎಂದಿದ್ದಂತೆ ಆ ವೇದಗಳಿರುವ ಸತ್ಯಗಳನ್ನು ಪುರಾಣಗಳಲ್ಲಿ ನಮಗೆ ಇನ್ನೂ ವಿಸ್ತಾರ ಮಾಡಿ ನಮ್ಗೆ ಅರ್ಥ ಆಗುವ ಮಾತುಗಳಲ್ಲಿ ಹೇಳ್ತಾರೆ. ಅದಕ್ಕೆ ಅದು ಕಾಂಪೋಸ್ ಆಗಿದ್ರೆ ವೇದಗಳು ಕಲ್ಪಾಂತರದಲ್ಲಿ ವಿಕಾರ ಹೊಂದಲ್ಲ, ಪುರಾಣಗಳು ವಿಕಾರ ಹೊಂದಿದ್ವಿ ಅಂತ ಅದೇ ಹೇಳಬೇಕು. ಯಾಕಂದ್ರೆ ವೇದಕ್ಕೆ ಬಂದು ಆಚಾರ ಮಾತ್ರ ಈಗ ಅಪೌರುಷೇಯ ಅಂತಂದ್ರೆ ಎಲ್ಲಾರ ಪೌರುಷ ಅಂತ, ಈ ಶಂಕರಾಚಾರ್ಯರಲ್ಲ, ಇವರಂತ ರಾಮಾನುಜರು ಆಚಾರ್ಯರು, ಅವ್ರೇನು ವ್ಯತ್ಯಾಸ ಇದೆ ಅಪೌರುಷೇಯ ಆಚಾರ ಅಂತಾರೆ. ಸ್ವರಗಳು ಯಾವುದೂ ವ್ಯತ್ಯಾಸ ಆಗೋದಿಲ್ಲ ವೇದದಲ್ಲಿ. ಕಲ್ಪಾಂತರದಲ್ಲಿ ಕೂಡ ಸ್ವರಗಳು ಪದಗಳು ಯಾವ ಅಕ್ಷರಗಳು ಯಾವುದೂ ವ್ಯತ್ಯಾಸ ಆಗೋದಿಲ್ಲ. ಪುರಾಣಗಳು ಹಾಗಲ್ಲ, ಅದು ಅರ್ಥದ ಒಂದು ವ್ಯತ್ಯಾಸ ಕಾಣಿಸ್ಬೋದು. ಅದೊಂದು ಪ್ರಳಯ ಆದ ವೇದಗಳ ವೈಶಿಷ್ಟ್ಯ ಮತ್ತು ಅವುಗಳ ಅನಾದಿತ್ವ ಮತ್ತು ಅನನ್ಯತಾ ಪಾಠದ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದ್ವು. ಅದನ್ನು ಇಲ್ಲಿ ಸಾರಾಂಶವಾಗಿ ನೋಡ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಒಂದು ಸ್ಲೈಡ್ ನಾವು ಹಾಕಿದ್ದೀವಿ.
ನಾವು ಆಗಲೇ ಈ ಮಾತನ್ನು ತಿಳಿಸಿದ ಹಾಗೆ ನಿಗಮ ಮತ್ತು ಆಮ್ನಾಯ ಅಂತಲೂ ಕೂಡ ವೇದ ಮಂತ್ರಗಳಿಗೆ ಹೇಳ್ತಾರೆ. ಗುರುಗಳಿಂದ ಶಿಷ್ಯರಿಗೆ ಇದು ಪರಂಪರೆಯಲ್ಲಿ ಪರಂಪರಾಗತವಾಗಿ ಬಂದಿರುವಂತಹ ವಿದ್ಯೆ, ಆದ್ದರಿಂದ ಆಮ್ನಾಯ ಮತ್ತು ನಿಗಮ ಶಾಸ್ತ್ರ ಅಂತ ಹೇಳ್ತಾರೆ. ಅನನ್ಯತಾ ಪಾಠ ಅಂತಂದ್ರೆ ಈಗ ಆಚಾರ್ಯರು ತಿಳಿಸಿದ ಹಾಗೆ ಯಾವುದೇ ರೀತಿ ಒಂದು ಸ್ವರಗಳಲ್ಲಿ, ವ್ಯಂಜನಗಳಲ್ಲಿ, ಅಕ್ಷರಗಳು ಯಾವುದೇ ಅರ್ಥಗಳಲ್ಲಿ ಆಗಲಿ ಒಂದು ರೀತಿಯ ಒಂದು ಚೂರು ಬದಲಾವಣೆಗಳಿಲ್ಲದೆ ಕಲ್ಪಾಂತರದಲ್ಲಿ ಕೂಡ ಪ್ರಲಯ ಹೊಂದದೆ ಅನಾದಿ ನಿತ್ಯವಾಗಿರುವಂತಹ ವಸ್ತುಗಳು ವೇದಗಳು. ಆದ್ದರಿಂದ ಅನನ್ಯತಾ ಪಾಠ ವೇದಗಳಿಗೆ ಇದೆ. ಆನಂತರ ನಾವು ಈ ಇಷ್ಟೊತ್ತು ಮಾತಾಡಿದ ಹಾಗೆ ಅಪೌರುಷೇಯತ್ವ, ವೇದಗಳು ಯಾವುದೇ ಒಬ್ಬ ವ್ಯಕ್ತಿಯಿಂದ ಅಥವಾ ಈ ಭಗವಂತನಿಂದ ಕೂಡ ರಚಿತವಾಗಿರುವಂತಹ ಗ್ರಂಥಗಳು ಅಂತ ಅಲ್ಲ. ಇವುಗಳು ಅಪೌರುಷೇಯ, ಇವುಗಳು ಸ್ಪೇಸ್ ಮತ್ತು ಟೈಮ್ ಅನ್ನುವಂತಹ ನಿತ್ಯವಾದ ಪದಾರ್ಥಗಳ ಹಾಗೆಯೇ ವೇದಗಳು ಕೂಡ ಅನಾದಿಯಾಗಿ ಇವೆ, ಅಸ್ತಿತ್ವದಲ್ಲಿವೆ. ಅದೇ ಅರ್ಥದಲ್ಲಿ ಅನಾದಿತ್ವ ಅನ್ನೋದು ಬರುತ್ತೆ. ಹಾಗವೇ ಆಗಮ ಪ್ರಮಾಣ ಅಂತಲೂ ವೇದಗಳಿಗೆ ಅರ್ಥ. ಈ ಸದಾಗಮಗಳನ್ನು ನಾವು ಮುಂದೆ ನೋಡಿದಾಗ ಅದರದ ಅರ್ಥನೂ ಮತ್ತೆ ವಿಶದ ಮಾಡ್ತೀವಿ. ಈಗ ಸದ್ಯ ಕೇಳ್ಕೊಳ್ಳುವಂಥದ್ದು ವೇದ ಮಂತ್ರಗಳು ಯಾವ ನಮ್ಮ ಏನು ನಾವು ಧರ್ಮ ನಮ್ಮ ಆಚಾರ ಏನಿದೆಯೋ, ನಾವು ನಂಬಿಕೊಂಡಿರುವಂತಹ ಧರ್ಮಗಳು ಏನಿದೆಯೋ ಅವುಗಳಿಗೆ ಆಧಾರವೇನು, ಇಂಥದ್ದು ಒಂದು ಧರ್ಮಶಾಸ್ತ್ರ ನಾವು ಒಪ್ಪಬೇಕು ಅಥವಾ ಇಂಥ ಒಂದು ಕರ್ಮ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರೈಮರಿ ಸೋರ್ಸ್ ಆಫ್ ಅವರ್ ಬಿಲೀಫ್, ನಮ್ಮ ಆಧಾರ ಏನು ಅಂತ ಪ್ರಶ್ನೆ ನಾವು ಮಾಡಿಕೊಂಡ್ರೆ ಅದಕ್ಕೆ ವೇದಗಳೇ ಆಗಮ, ವೇದಗಳೇ ಪ್ರಮಾಣ. ಯಾವುದೇ ರೀತಿ ಅಂದರೆ ಅದರಲ್ಲೂ ನಾವು ಜ್ಞಾನವನ್ನು ತಿಳ್ಕೊಳ್ಳುವಂಥದ್ದು ಮೂರು ವಿಧ, ಆಗಮ ಅನುಮಾನ ಮತ್ತು ಪ್ರತ್ಯಕ್ಷ ಆಗಮ ಮತ್ತು ಪ್ರತ್ಯಕ್ಷ ಅನುಮಾನ ಮತ್ತು ಆಗಮ ಅಂತ ವಿಷಯದಲ್ಲಿ ಆಗಮ ಅಂದರೆ ನಮ್ಮ ಅಲೌಕಿಕವಾದ ವಸ್ತುಗಳಿಗೆ ಏನೇನು ತಿಳ್ಕೋಬೇಕು, ಜ್ಞಾನದ ಬರಬೇಕು ಅಂಥ ವಸ್ತುಗಳಿಗೆ ಆಗಮವೇ ಪ್ರಮಾಣ. ಆಗಮ ಅಂದರೆ ಯಾವುದು, ವೇದಗಳು ಪ್ರಮಾಣ ಅನ್ನೋ ಕಾರಣಕ್ಕೆ ಈ ವೇದದ ಮಾತುಗಳಿಗೆ ಸುಪ್ರೀಂ ಅಥಾರಿಟಿ ಅನ್ನೋದನ್ನ ಸೈನ್ ಮಾಡ್ತಾರೆ. ಈಗ ವೇದಗಳನ್ನ ನಾವು ತಿಳ್ಕೋಬೇಕು ಅಥವಾ ವೇದ ಮಂತ್ರಗಳನ್ನು ಪಾರಾಯಣ ಮಾಡಬೇಕು, ವೇದ ಅರ್ಥಗಳನ್ನು ತಿಳ್ಕೋಬೇಕು ಅಂತಂದ್ರೆ ಇವುಗಳಿಗೆ ಒಂದಷ್ಟು ಪ್ರೀ ರಿಕ್ವಿಸಿಟ್ಸ್ ಇರುತ್ತೆ. ನಾವು ಅದಕ್ಕೆ ಒಂದು ಅಗತ್ಯವಾದ ಜ್ಞಾನ ಇರಬೇಕು ಅಂತಂದ್ಬಿಟ್ಟು ಅವುಗಳು ವೇದಾಂಗಗಳು ಅಂತಲೂ ಹೆಸರು. ಆರು ವೇದಾಂಗಗಳನ್ನು ಹೇಳ್ತಾರೆ, ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್, ಕಲ್ಪ ಮತ್ತು ಜ್ಯೋತಿಷ. ಇವುಗಳು ಏನು ಅಂತ ಸೂಕ್ಷ್ಮವಾಗಿ ತಿಳ್ಕೊಂಬಿಡೋಣಂತೆ. ಶಿಕ್ಷಾ ಅಂತಂದ್ರೆ ಸ್ವರಗಳು ಮತ್ತು ವ್ಯಂಜನಗಳು, ಸಾಮ, ಸಂಧಿ ಇವುಗಳನ್ನು ತಿಳ್ಕೊಳ್ಳುವಂತಹ ಬಗೆ. ಶಿಕ್ಷಾ ಅಂತಂದ್ರೆ ಮೊದಲೇ ತೈತಿರಿಯ ಉಪನಿಷತ್ತಿನಲ್ಲೂ ಹೇಳೋ ಹಾಗೆ ಯಾವುಗಳು ಅಂತ, ಶಿಕ್ಷಾ ಅಂದ್ರೆ ಮುಖ್ಯವಾಗಿ ಯಾವುದು, ವರ್ಣ, ಸ್ವರ, ಮಾತ್ರ, ಬಲಂ, ಸಾಮ, ಸಂತಾನ, ಇವು ಆರು ಶಿಕ್ಷಾ ಪ್ರಕಾರಗಳು. ಇವುಗಳನ್ನು ತಿಳ್ಕೊಂಡು ಆ ನಂತರ ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕು ಅನ್ನುವಂಥ ಮಾತು. ವ್ಯಾಕರಣ ಅಂತಂದ್ರೆ ನಿಮ್ಗೆ ತಿಳಿದಿರುವಂತಹ ಸಂಸ್ಕೃತ ಗ್ರಾಮರ್ ಅಂತ ಒಂದು ಡೆಫಿನೇಷನ್, ಆದರೂ ಅದರಲ್ಲಿ ಸೂಕ್ಷ್ಮಗಳು ಬರುತ್ತವೆ. ವೈದಿಕ ಮತ್ತು ಪ್ರಾಚೀನವಾದ ಸಂಸ್ಕೃತಕ್ಕೂ ಈಗ ಆಧುನಿಕವಾದ ಕಾವ್ಯಮಯ ಸಂಸ್ಕೃತಕ್ಕೂ ಇರುವ ವ್ಯಾಕರಣದಲ್ಲಿ ವ್ಯತ್ಯಾಸಗಳಿವೆ, ಆದರೂ ಮೂಲತಃ ವ್ಯಾಕರಣದ ಪರಿಚಯ ಇರಬೇಕು. ನಿರುಕ್ತ ಅಂತಂದ್ರೆ ಉಕ್ತವಲ್ಲದ, ಅಂದ್ರೆ ಯಾವುದು ಪದಗಳಿಗೆ ಯಾವುದು ಸೋರ್ಸ್ ಅಥವಾ ಒರಿಜಿನಲ್ ಹೇಗೆ, ಆ ಪದಗಳು ಕನ್ಸ್ಟ್ರಕ್ಟ್ ಆಗಿದ್ದು ಹೇಗೆ, ಅದರ ಎಟಿಮಾಲಜಿ ಅನ್ನೋದು ಅರ್ಥ ಬರುತ್ತೆ, ಅದನ್ನು ತಿಳ್ಕೊಂಡಿರಬೇಕು. ಛಂದಸ್, ಯಾವ ವೇದ ಮಂತ್ರಗಳು ಎಲ್ಲದಕ್ಕೂ ಕೂಡ ಒಂದು ಛಂದಸ್ ಇರುತ್ತವೆ. ಛಂದಸ್ ಅಂದ್ರೆ ಒಂದು ಮಂತ್ರ ಅಥವಾ ಒಂದು ಋಕ್ಗೆ ಎಷ್ಟು ಅಕ್ಷರಗಳು ಅನ್ನೋದ್ರ ಮೇಲೆ ಡಿಫೈನ್ ಆಗುತ್ತೆ. ಮೀಟರ್ ಅಂತಲೂ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅನುಷ್ಠುಪ್ ಛಂದ, ತ್ರಿಷ್ಠುಪ್ ಛಂದಸ್, ಗಾಯತ್ರಿ ಛಂದ, ಇವ ಛಂದಸ್, ಇವೆಲ್ಲವೂ ಕೂಡ ಛಂದಸ್ಗಳು. ಸೊ ಇವುಗಳು ವೇದ ಮಂತ್ರಗಳಿಗೆ ಒಂಥರ ಡೆಫಿನೇಟಿವ್ ಆಗಿರುವಂತಹ ಒಂದು ಅಕ್ಷರ ಪ್ರಮಾಣ, ಕಾಲ ಪ್ರಮಾಣವನ್ನ ಕೊಡುವಂತಹ ತತ್ವಗಳು. ಸೊ ಛಂದಸ್. ಕಲ್ಪ ಅಂತಂದ್ರೆ ಇದು ಇನ್ನೊಂದು ಸ್ವಲ್ಪ ಇವುಗಳ ಹಾಗೆ ಡೆಫಿನೇಟಿವ್ ಆಗಲ್ಲ, ಇನ್ನೊಂದು ಸ್ವಲ್ಪ ಬ್ರಾಡ್ ಆಗಿರುವಂಥದ್ದು. ಇದ್ರ ಬಗ್ಗೆ ನನಗೂ ಅಷ್ಟು ಜ್ಞಾನವಿಲ್ಲ, ಆದರೂ ಇರೋದನ್ನ ಹೇಳ್ತೀನಿ. ಹೆಚ್ಚಾಗಿ ವೇದ ಮಂತ್ರಗಳಲ್ಲಿ ಪ್ರತಿಷ್ಠಿತವಾಗಿರುವಂತಹ ಯಜ್ಞ ಕರ್ಮಗಳು ಅಥವಾ ಯಾಗಕ್ಕೆ ಯಜ್ಞ ಶಾಲೆ ಇಂಥ ಒಂದು ಆಚರಣೆಗಳಿಗೆ ಸಂಬಂಧಪಟ್ಟ ವಿದ್ಯೆ ಅಥವಾ ಇದರ ಸಂಬಂಧಪಟ್ಟ ಜ್ಞಾನ ಅನ್ನೋದಕ್ಕೆ ಕಲ್ಪ ಅಂತ ಹೇಳ್ತಾರೆ. ಇದರಲ್ಲಿ ಸೂತ್ರಗಳು ಕೆಲವು ಬರ್ತವೆ, ಸೂತ್ರಗಳ ಮೂಲಕ ಸುಲಭ ಸೂತ್ರಗಳು ಅಂತೆಲ್ಲ ಬರ್ತವೆ. ಇವುಗಳ ಮೂಲಕ ಪ್ರಾಚೀನ ಋಷಿಗಳು ಕೂಡ ಹೇಗೆ ವೇದ ಮಂತ್ರಗಳನ್ನು ವೇದಕ್ಕೆ ನಮಗೆ ಬೇಕಾಗಿರುವಂತಹ ಯಜ್ಞಶಾಲೆಗಳು ಇವುಗಳ ರಚನೆ ಏನು ಮಾಡಬೇಕು, ಇದರ ಸಂಬಂಧಪಟ್ಟ ಜಾಮೆಟ್ರಿ ಏನು, ಈ ರೀತಿ ಒಂದಷ್ಟು ಸೈನ್ಸ್ ಮತ್ತು ಮ್ಯಾಥಮೆಟಿಕಲ್ ವಿಷಯಗಳನ್ನು ಕೂಡ ಕಲ್ಪದಲ್ಲಿ ಪ್ರಚುರಪಡಿಸಿದ್ರು ಅಂತ ಮಾತು. ಆನಂತರ ಜ್ಯೋತಿಷ ಅಂದರೆ ಅಸ್ಟ್ರಾನಮಿ, ನೀವು ತಿಳಿದಿರುವ ಹಾಗೆ ಜ್ಯೋತಿಷ್ಯಾಸ್ತ್ರ ಕೂಡ
ವೇದದ ಒಂದು ಅಂಗ ಮತ್ತು ಸಾಕಷ್ಟು ಅದರ ಜ್ಞಾನವು ಕೂಡ ಅತ್ಯಗತ್ಯ. ಇದಾದ ನಂತರ ವೇದ ಮಂತ್ರಗಳು ಅಂದರೆ ಇಷ್ಟೊಂದು ವೇದ ಅಂತ ಒಂದು ಇಷ್ಟೊಂದು ವೇದ ಅನ್ನುವಂಥದ್ದು ಒಂದು ಎಂಟಿಟಿ ಅಂತ ಒಂದು ಹೇಳ್ತಾ ಬರ್ತಾ ಇದ್ದೀವಿ. ಒಂದು ಭಾಗ ಅಂತ ವೇದ ಅಲ್ಲ ಅಂತ ಇದ್ರೂ ಕೂಡ ಅವುಗಳನ್ನು ವೇದವ್ಯಾಸ ದೇವರು ನಾಲ್ಕು ಭಾಗವಾಗಿ ವಿಂಗಡಣೆ ಮಾಡಿದರು. ಯಾವ ನಾಲ್ಕು ಭಾಗಗಳು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಈ ರೀತಿ ವೇದ ವಿಭಾಗವನ್ನು ಮಾಡಿರುವಂತಹದ್ದು ವೇದವ್ಯಾಸರು ಮಾಡಿರುವಂತಹ ಒಂದು ದೊಡ್ಡ ಉಪಕಾರ ನಮಗೆ ಅಂತ ಒಂದು. ಹಾಗೆಯೇ ಪ್ರತಿಯೊಂದು ವೇದದಲ್ಲೂ ಕೂಡ ನಾಲ್ಕು ಭಾಗಗಳಿವೆ ಅಂತ ಒಂದು ಮಾತು. ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್. ಈ ರೀತಿ ವೇದ ಪ್ರತಿಯೊಂದು ಋಗ್ವೇದ ಅಂದರೆ ಋಗ್ವೇದ ಸಂಹಿತ ಇರುತ್ತೆ. ಅದರಲ್ಲಿ ಮತ್ತೆ ಒಂದಷ್ಟು ಸೂತ್ರಗಳು ಬರ್ತವೆ, ಮತ್ತೆ ಸೂಕ್ತಗಳು ಬರ್ತವೆ. ಅದಾದ ನಂತರ ಬ್ರಾಹ್ಮಣ ಭಾಗ ಇರುತ್ತೆ, ಅದಾದಮೇಲೆ ಆರಣ್ಯಕ ಇರುತ್ತೆ, ಕೊನೆಗೆ ಉಪನಿಷತ್ ಇರುತ್ತೆ. ಈ ರೀತಿ ಒಂದೊಂದು ವೇದದಲ್ಲೂ ಕೂಡ ನಾಲ್ಕು ವಿಭಾಗಗಳು ವಿಂಗಡಣೆಗಳು ಇರುತ್ತವೆ. ಅದರಲ್ಲಿ ಯಾವ್ಯಾವುದನ್ನ ಯಾವ್ದಾವ ಸಂಹಿತಾಗೆ ಸಂಬಂಧಪಟ್ಟ ಭಾಗಗಳು ಅಂತ ಗುರುತಿಸ್ತಾರೆ. ಇದರ ಬಗ್ಗೆ ನಾನು ಹೆಚ್ಚಾಗಿ ಹೇಳಕ್ ಹೋಗುದಿಲ್ಲ. ಸಂಹಿತ ಮತ್ತು ಬ್ರಾಹ್ಮಣ ಇವುಗಳ ವಿಷಯದಲ್ಲಿ ಅಷ್ಟು ನನಗೆ ಗೊತ್ತಿಲ್ಲ, ಆದರೂ ಇರುತ್ತೆ. ಈಗ ನಾವು ನೋಡಿದ ಕೊನೆಯ ಭಾಗ ಉಪನಿಷತ್ ಅನ್ನೋದ್ರ ಬಗ್ಗೆ ನಾವು ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡಿ ತಿಳ್ಕೊಳ್ಳಂತೆ. ಉಪನಿಷತ್ ಅಂದ್ರೆ ಇಲ್ಲಿ ಹಾಗೆ ಹೇಳಿರುವ ಹಾಗೆ ವೇದಾಂತ ಅನ್ನುವಂತ ಒಂದು ಮಾತು ಕೂಡ ಬರುತ್ತೆ. ವೇದಗಳ ಅಂತಿಮ ಭಾಗವಾದ ಮಂತ್ರಗಳು ಅಂತ ಉಪನಿಷತ್ಗಳಿಗೆ ಹೆಸರು. ಅಲ್ಟಿಮೇಟ್ ಸೆಕ್ಷನ್ ಆಫ್ ದ ವೇದಾಸ್ ಅಂತ. ಉಪನಿಷತ್ ಅನ್ನುವಂತಹ ಪದಕ್ಕೆ ಅರ್ಥವನ್ನು ನಾವು ತಿಳ್ಕೋಬೇಕು ಅಂತಂದ್ರೆ, ಉಪ ಅಂತಂದ್ರೆ ಹತ್ತಿರ, ನಿಷಾದಯತೀನಿ ಸತ್ ಅನ್ನುವ ಧಾತುವಿನಿಂದ ಹತ್ತಿರ ಕುಳಿತಿರುವಂತಹ ಉಪಸ್ಥಿತರಿರುವಂತಹ ಅಂತ ಒಂದು ಮಾತು. ಅದೇ ರೀತಿ ಉಪನಿಷಾದಯತಿ ಅನ್ನುವಂತಹ ಒಂದು ಅರ್ಥದಲ್ಲೂ ಕೂಡ ಭಗವಂತನ ಹತ್ತಿರಕ್ಕೆ ಕರೆದೊಯ್ಯುವಂತಹ ಒಂದು ವಿದ್ಯೆ ಅಂತ ಒಂದು ಮಾತು ಉಪನಿಷತ್ಗೂ ಅರ್ಥ ಅನ್ವಯಿಸುತ್ತೆ. ಈ ರೀತಿ ನೀ ಅನ್ನುವಂತಹ ಪದಕ್ಕೆ ನಿಷಾದಯತಿ ಅಂದ್ರೆ ಈ ಧಾತು ಕರೆದುಕೊಂಡು ಹೋಗುತ್ತೆ. ಸತ್ ಅಂತಂದ್ರೆ ಕುಳಿತಿರುವಂತದ್ದು, ನಿಷೀದತಿ. ಓ, ನೀ ಜೊತೆ ಸೇರಿರೋದ್ರಿಂದ ನಿಷೀದತಿ ಶಾ ಬರುತ್ತೆ. ಗುರುವಿನ ಸಮೀಪದಲ್ಲಿ ಕೂತ್ಕೋತಾನೆ, ಬರೀ ಶಾರೀರಿಕವಾಗಿ ಅಲ್ಲ, ಮಾನಸಿಕವಾಗಿ ಬೌದ್ಧಿಕ ಸ್ತರದಲ್ಲೂ ಕೂಡ. ಆದ್ದರಿಂದ ಗುರುಗಳ ಗುರು ಕೇಳಿಸ್ತಾ ಇದೆ ಅಂತ ಗುರುಗಳ ಹತ್ತಿರ ಕುಳಿತು ಈ ಪರವಿದ್ಯೆಯನ್ನ ಪಡೆಯುವಂತಹ ಶಿಷ್ಯನಿಗೆ ಉಪದೇಶವಾಗಿರುವಂತಹ ಪಾಠ ಅಂತ ಕೂಡ ಉಪನಿಷತ್ ಅನ್ನುವ ಅರ್ಥದನ್ನ ಹೇಳ್ಕೊಡ್ತಾ ಇದ್ದಾರೆ. ಸೀದತಿ ಅನ್ನೋದಕ್ಕೆ ನೀ ಉಪಸರ್ಗ ಸೇರಿ ನಿಷೀದತಿ. ಉಪವಾಸಕ್ಕೆ ಅವರು ಹೇಳ್ತಾರೆ ಉಪನಿಷತ್ ಎತ್ತರದಲ್ಲಿ ಕೂಡೋದು, ಎತ್ತರದಲ್ಲಿ ವಾಸ ಮಾಡೋದು, ಎತ್ತರದ ಪದಾರ್ಥವನ್ನು ತಿಳ್ಕೊಳ್ಳೋದಂತೇಳಿ ಅವರು ಹೇಳಿದಾಗ ಇಲ್ಲಿ ಹತ್ತಿರ ಕೂತ್ಕೊಂಡು ಗುರು ಶಿಷ್ಯನ ಮೂಲಕವಾಗಿ ರಹಸ್ಯ ವಿದ್ಯೆ ಅಂತ, ಸೀಕ್ರೆಟಿವ್ ನಾಲೆಜ್. ಹಾಗೆ ನಿಷೀದತಿ ನಿಷಾದತಿ ಭಗವಂತನಿಗೆ ಹತ್ತಿರ. ಉಪನಿಷತ್ಗಳು ಏನು ತಿಳಿಸಿಕೊಡುತ್ತವೆ ಅನ್ನುವಂತಹದ್ದು ಮಾತು. ಬ್ರಾಹ್ಮಣ ಮತ್ತು ಸಂಹಿತಾಗಳಲ್ಲಿ ಬರುವಂತಹದ್ದಕ್ಕೂ ಉಪನಿಷತ್ಗಳಲ್ಲಿರುವಂತಹ ಮಂತ್ರಗಳಿಗೂ ಒಂದು ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಬ್ರಾಹ್ಮಣ ಮತ್ತು ಅರಣ್ಯಕದಲ್ಲಿ ಹೆಚ್ಚಾಗಿ ನಾವು ಮಾಡಬೇಕಾಗಿರುವಂತಹ ಯಜ್ಞ ಕಾರ್ಯಗಳು, ನಮ್ಮ ಧರ್ಮ, ನಮ್ಮ ಕರ್ಮಗಳ ಬಗ್ಗೆ ಹೆಚ್ಚು ಅನುಷ್ಠಾನದಲ್ಲಿ ಇಟ್ಕೊಳ್ಳುವಂಥ ಬಗ್ಗೆ ಮಾತುಗಳಿದ್ದರೆ, ಉಪನಿಷತ್ತಿನಲ್ಲಿ ಒಂದು ಹೈಯರ್ ಫಿಲಾಸಾಫಿಕಲ್ ಪ್ಲೇನ್ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ನಾವು ಭಗವಂತನ ಬಗ್ಗೆ ತಿಳ್ಕೋಬೇಕು ಅಥವಾ ಭಗವಂತನ ಸಮೀಪಕ್ಕೆ ಹೋಗಬೇಕು ಅಂತಂದರೆ
ಆಧ್ಯಾತ್ಮಿಕವಾಗಿ ನಾವು ಏನು ಬೆಳವಣಿಗೆ ಕಾಣಬೇಕು, ನಮ್ಮ ಜ್ಞಾನದಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಭಗವಂತನ ಪ್ರಕೃಷ್ಟವಾದ ಜ್ಞಾನ ಬಗ್ಗೆ ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಬರಬೇಕು ಅಂತಂದರೆ ನಾವು ಏನೇನು ಅರ್ಥ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಉಪನಿಷತ್ತುಗಳಲ್ಲಿ ಬರುತ್ತೆ. ಹಾಗೆ ಉಪನಿಷತ್ತುಗಳಲ್ಲಿ ಆತ್ಮನ್ ಮತ್ತು ಪರಮಾತ್ಮನ್, ಪರಬ್ರಹ್ಮನ್, ಭಗವಂತ ಮತ್ತು ಜೀವಾತ್ಮಗಳ ಬಗ್ಗೆ ಇರುವಂತಹ ವಿಷಯಗಳನ್ನು ಸಾಕಷ್ಟು ಚರ್ಚೆ ಮಾಡಿ ಎಲ್ಲವನ್ನೂ ಬಿಡಿಸಿ ಬಿಡಿಸಿ ತಿಳಿಸ್ಕೊಡ್ತಾರೆ, ತಿಳಿಸ್ಕೊಡತ್ತೆ ಉಪನಿಷತ್. ಹಾಗೆ ಉಪನಿಷತ್ತುಗಳಲ್ಲಿ ಸಾಕಷ್ಟು ಉಪನಿಷತ್ತುಗಳ ಬಗ್ಗೆ ನಾವು ಕೇಳಿದರೂ ಕೂಡ 10 ಪ್ರಮುಖವಾದ ಉಪನಿಷತ್ತುಗಳ ಬಗ್ಗೆ ಇಲ್ಲಿ ನಾವು ನೋಡ್ತೀವಿ. ದಶೋಪನಿಷತ್ ಅಂತ ಕೂಡ ಇವುಗಳಿಗೆ ಖ್ಯಾತಿ. ಈ ಒಂದು ಸ್ಲೈಡ್ನಲ್ಲಿ ಎಲ್ಲ ಈ 10 ಉಪನಿಷತ್ತುಗಳ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಒಂದಷ್ಟು ಇನ್ಫಾರ್ಮೇಷನ್ ಕ್ಯಾಪ್ಚರ್ ಮಾಡಿದ್ದೀವಿ. ಹೆಸರುಗಳನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ, ಆದ್ದರಿಂದ ಒಂದ್ಸಲ ಓದ್ಬಿಡ್ತೀನಿ. ಈಶಾವಾಸ್ಯ ಉಪನಿಷತ್, ತಲವಕಾರ ಉಪನಿಷತ್, ಕಠೋಪನಿಷತ್, ಷಟ್ ಪ್ರಶ್ನೋಪನಿಷತ್, ಅಥರ್ವಣೋಪನಿಷತ್, ಮಂಡೂಕೋಪನಿಷತ್, ತೈತೀರ್ಯೋಪನಿಷತ್, ಐತರೇಯ ಉಪನಿಷತ್, ಛಾಂದೋಗ್ಯ ಉಪನಿಷತ್ ಮತ್ತು ಬೃಹದಾರಣ್ಯಕ ಉಪನಿಷತ್. ಇವುಗಳಿಗೆ ಇಲ್ಲಿ ನಾವು ಕೊಟ್ಟಿರುವ ಹಾಗೆ ಯಾವ ವೇದಗಳ ಭಾಗಗಳು, ಇವು ಯಾವ ವೇದದಲ್ಲಿ ಬರುತ್ತವೆ, ಇವುಗಳಿಗೆ ದ್ರಷ್ಟಾರ ಋಷಿ ಯಾರು, ಹಾಗೂ ಇವುಗಳಿಗೆ ಪರಮಾತ್ಮ ದೇವತಾ ಅಂತ ಇರುವಂಥ ದೇವತಾ ಯಾರು ಅನ್ನುವಂಥ ಮಾತನ್ನು ಬರೆದಿದ್ದೀವಿ. ಅದೇ ರೀತಿ ನೀವು ನೋಡೋ ಹಾಗೆ ಯಜುರ್ವೇದದಲ್ಲಿ ಬರುವಂಥದ್ದು 4, ಸಾಮವೇದದಲ್ಲಿ 2, ಅಥರ್ವಣವೇದದಲ್ಲಿ 2 ಮತ್ತು ಋಗ್ವೇದದಲ್ಲಿ 1, 5 ಉಪನಿಷತ್ ಬರುತ್ತೆ. ಆ ರೀತಿ ಇರುವಂತಹ ವಿಭಾಗ ವಿಂಗಡಣೆ 4, 8, 2, 8, 9. ಅಲ್ಲಿಗೆ ಯಜುರ್ವೇದದಲ್ಲೂ ನಾವು ನೋಡಿರುವ ಹಾಗೆ ಶುಕ್ಲ ಮತ್ತು ಕೃಷ್ಣ ಯಜುರ್ವೇದ 2 ಭಾಗಗಳಿವೆ. ಅದರಲ್ಲಿ 1 ಈಶಾವಾಸ್ಯ, ಅವುಗಳೆಲ್ಲ ಶುಕ್ಲ ಯಜುರ್ವೇದಕ್ಕೆ ಬಂದರೆ ಕಠೋಪನಿಷತ್ ಕೃಷ್ಣ ಯಜುರ್ವೇದದಲ್ಲಿ ಬರುತ್ತೆ. ಆ ರೀತಿ ವಿಭಾಗಗಳು ಕೂಡ ಇರುತ್ತೆ. ಇನ್ನು ಮುಂದೆ ನಾವು ನೋಡಿದ್ರೆ ಸದಾಗಮಗಳು, ವೇದ ಪಾಠ ಅಂತ ವಾಸ್ತವದಲ್ಲಿ ಉಪನಿಷತ್ತು ಅನ್ನೋದು ವೇದದ ಒಂದು ಭಾಗ, ಅದು ಒಂದು ಕನ್ವೀನಿಯನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ದೇರ್ ಇಸ್ ಎ ಕ್ಲಾಸಿಫಿಕೇಶನ್, ಸಚ್ ಎ ಕ್ಲಾಸಿಫಿಕೇಶನ್ ಇನ್ ರಿಯಾಲಿಟಿ ಡಸ್ ನಾಟ್ ಎಕ್ಸಿಸ್ಟ್. ಉಪನಿಷತ್ ಈಸ್ ವೇದ ಇಟ್ಸೆಲ್ಫ್. ವೇದ ಇಟ್ಸೆಲ್ಫ್ ಯಾಕೆ ಪಾರ್ಟ್ ಅಂತಾರೆ ಅಂದ್ರೆ, ವೇದವನ್ನ ಅಧ್ಯಯನ ಮಾಡುವವರು ಮೂಲತಃ ವೇದದಲ್ಲಿ 2 ಭಾಗ, ಒಂದು ಜ್ಞಾನಕಾಂಡ, ಒಂದು ಕರ್ಮಕಾಂಡ. ಯಾಕೆ ಈ ತರಹ ವಿಭಾಗ ಮಾಡಿದ್ರು ಅಂದ್ರೆ, ಜೀವನದ ಮೂಲಭೂತ ಪ್ರಶ್ನೆಗಳನ್ನ ಉತ್ತರಿಸ್ತಕ್ಕಂತಹ, ಆ ಬಗ್ಗೆ ಚರ್ಚೆಗಳನ್ನ ಮಾಡತಕ್ಕಂತಹ ಭಾಗ ಎಲ್ಲ ಜ್ಞಾನಕಾಂಡ. ಪೂಜೆ ಹೇಗೆ ಮಾಡೋದು, ಯಜ್ಞಯಾಗಗಳನ್ನ ಹೇಗೆ ಮಾಡೋದು, ಸರ್ಟನ್ ರಿಚುವಲ್ಸ್ ಹೌ ಟು ಬಿ ಕಂಡಕ್ಟೆಡ್, ಇದೆಲ್ಲಾನು ಕರ್ಮಕಾಂಡ. ಇದರಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಜ್ಞಾನಕಾಂಡದ ಭಾಗಕ್ಕೇನೆ ಉಪನಿಷತ್ತು ಅಂತ ಹೆಸರು. ಜ್ಞಾನಕಾಂಡ, ಉಪನಿಷತ್ ಆರ್ ಸಿನಾನಿಮ್ಸ್. ಆದ್ದರಿಂದ ಉಪನಿಷತ್ ಅಂದ್ರೆ ಏನು ಬೇರೆ ಅಲ್ಲ, ಇಟ್ ಈಸ್ ಅ ಪಾರ್ಟ್ ಆಫ್ ವೇದ ದಟ್ ಡೀಲ್ಸ್ ವಿತ್ ದ ಕ್ವೇರೀಸ್ ಪರ್ಟೈನಿಂಗ್, ಫಂಡಮೆಂಟಲ್ ಕ್ವೇರೀಸ್ ಪರ್ಟೈನಿಂಗ್ ಟು ಅವರ್ ಎಕ್ಸಿಸ್ಟೆನ್ಸ್. ಒಂದು ಈ ರೀತಿ ಮಾತುಗಳನ್ನು ತಿಳ್ಕೊಂಡು ಹಾಗೆ ಉಪನಿಷತ್ ಅನ್ನುವಂಥದ್ದು ವೇದಾಂಗ ಅನ್ನೋ ಮಾತು, ಅದರಲ್ಲೇ ಒಂದು ದೃಢೀಕರಣ ಆಗುತ್ತೆ. ವೇದಗಳ ಭಾಗವೇ ಉಪನಿಷತ್, ಅದರಲ್ಲಿ ಸಪರೇಟ್ ಅಲ್ಲ. ಆದರೆ ಹೆಚ್ಚಾಗಿ ಯಾವ ವಿಷಯಗಳ ಬಗ್ಗೆ ಗಮನ ಹರಿಸ್ತಾರೆ, ಜ್ಞಾನಕಾಂಡ ಅಥವಾ ಕರ್ಮಕಾಂಡಗಳ ಬಗ್ಗೆ ಗಮನ ಹರಿಸ್ತಾರೆ ಅನ್ನೋ ಕಾರಣಕ್ಕೆ ಸಂಹಿತ ಮತ್ತು ಬ್ರಾಹ್ಮಣದಲ್ಲಿರುವಂತಹ ಹೆಚ್ಚು ಮಂತ್ರಗಳು ಆ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಮಂತ್ರಗಳಾದವು. ಉಪನಿಷತ್ತುಗಳಿರುವಂತಹ ಮಂತ್ರಗಳು ಜ್ಞಾನಕಾಂಡಕ್ಕೆ ಅಥವಾ ಭಗವಂತನ ಬಗ್ಗೆ ಮತ್ತು ಜೀವ ಮತ್ತು ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳುವಂತಹ ವಿಷಯಗಳ ಬಗ್ಗೆ ವಿಸ್ತೃತಪಡಿಸತ್ವೆ ಅನ್ನೋ ಕಾರಣಕ್ಕೆ ಅವುಗಳನ್ನು ಉಪನಿಷತ್ನಲ್ಲಿ ಅದನ್ನು ಒಂದು ಬೇರೆ ಅಧ್ಯಯನ ಮಾಡುವಂತಹ ಒಂದು ವಿಧಾನ ಅಂತ ಬರುತ್ತೆ. ಅದರ ಮೂಲತಃ ವೇದ ಮತ್ತು ಉಪನಿಷತ್ತುಗಳಲ್ಲಿ ವಿಭಾಗ ಇಲ್ಲ, ಉಪನಿಷತ್ ವೇದದ ಒಂದು ಭಾಗವೇ. ಇದಾದ ನಂತರ ಮುಂದಿನ ವಿಷಯದಲ್ಲಿ ನೋಡಿದ್ರೆ ಸದಾಗಮಗಳು ಯಾವುವು,
ಹಾಗೂ ಅವುಗಳ ಬಗ್ಗೆ ಇರುವಂತಹ ಭಾಷೆಗಳ ಬಗ್ಗೆ ನಾವು ತಿಳ್ಕೊತೀವಿ. ಸದಾಗಮ ಅಂತಂದ್ರೆ ಆಚಾರ್ಯರು ತಿಳಿಸಿಕೊಟ್ಟಿರುವಂತೆ ಆಗಮಗಳು ಅಂತಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಅಥವಾ ಅಲೌಕಿಕವಾದ ವಿಷಯಗಳ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಸಾಧನಕ್ಕೆ ಬೇಕಾಗಿರುವಂತಹ ರಿಸೋರ್ಸ್ಗಳು. ನಮ್ಮ ಏನು ಸಾಹಿತ್ಯ ಇದೆ ಆಗಮ ಸಾಹಿತ್ಯ ಅಂತ, ಅವುಗಳೆಲ್ಲ ಆಗಮಕ್ಕೆ ಸಂಬಂಧಪಟ್ಟ ಸಾಹಿತ್ಯ. ಅದರಲ್ಲಿ ಸದಾಗಮಗಳು ಅಂತ ನಾವು ಪರ್ಟಿಕ್ಯುಲರ್ಲಿ ಕ್ಲಾಸಿಫೈ ಮಾಡಿ ಹೇಳಬೇಕು. ಯಾಕೆ ಅಂತಂದ್ರೆ ಅವುಗಳು ನಮ್ಮ ಮೂಲ, ನಾವು ತಿಳ್ಕೊಳ್ಳುವಂತಹ ಜ್ಞಾನಕ್ಕೆ ಅದು ನೇರವಾದ ಪ್ರೈಮರಿ ಸೋರ್ಸ್ ಆಫ್ ರೆಫರೆನ್ಸ್ ಅಂತ. ಇಲ್ಲಿ ಸಪ್ತ ಸದಾಗಮಗಳು ಅಂತ ಆಚಾರ್ಯರು ತಿಳಿಸ್ಕೊಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಹಾಗೆ ಪಂಚರಾತ್ರ, ಮೂಲ ರಾಮಾಯಣ ಮತ್ತು ಮೂಲ ಮಹಾಭಾರತ. ಈ ಏಳು ಮೂಲ ಮಹಾಭಾರತ ಅಂದರೆ ಮತ್ತೆ ವೇದವ್ಯಾಸರಿ ಒಂದೇ ಮಹಾಭಾರತ. ಆ ಏಳು ಆಗಮಗಳ ಸಪ್ತ ಸದಾಗಮಗಳು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾರೆ. ಈ ರೀತಿ ವೇದಗಳು ನಮ್ಮ ಪ್ರೈಮರಿ ಸೋರ್ಸ್ ಆಫ್ ರೆಫರೆನ್ಸ್ ಫಾರ್ ಆಲ್ ಇನ್ಫಾರ್ಮೇಷನ್ ಅನ್ನುವಂಥ ಮಾತು ಸ್ಪಷ್ಟವಾಗುತ್ತೆ. ಈ ವೇದ ಮಂತ್ರಗಳು ಅಷ್ಟೊಂದು ಅಗಾಧವಾಗಿ ಇನ್ಫೈನೈಟ್ ಆಗಿದ್ದಾಗ ಅದರ ಮೂಲಕ ನಾವು ಭಗವಂತನ ಉಪಾಸನೆ ಮಾಡೋದು, ಪ್ರತಿನಿತ್ಯ ಮಾಡೋದು ಹೇಗೆ ಸಾಧ್ಯ ಅನ್ನೋದು ಕಷ್ಟವಾಗುತ್ತೆ. ಇಡೀ ಅಷ್ಟು ವೇದಗಳನ್ನು ನಾವು ಪಾರಾಯಣ ಮಾಡೋದು ಆಗಲಿ ಏನು ಅವೆಲ್ಲ ಕಷ್ಟ. ಆದ್ದರಿಂದ ಅದು ಮತ್ತೆ ಸೂಕ್ಷ್ಮವಾಗಿ ವೇದಗಳ ಎಲ್ಲ ಸಾರವನ್ನು ಒಂದು ಕಡೆ ಸಂಗ್ರಹಿಸಿ ಒಂದು ಕ್ಯಾಪ್ಚರ್ ಮಾಡಿ ಸೂಕ್ಷ್ಮವಾಗಿ ಒಂದು ಪ್ರೆಸೆಂಟ್ ಮಾಡೋದಕ್ಕೆ ವೇದವ್ಯಾಸ ದೇವರು ಇದಕ್ಕಾಗಿ ಅರ್ಥ ಮಾಡಿಕೊಳ್ಳುವಂಥ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಈ ರೀತಿ 564 ಸೂತ್ರಗಳಿರುವಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಅದರಲ್ಲಿ ವೇದದ ಇಡೀ ವೇದದ ಸಾರವನ್ನು ಹಿಡಿದಿಟ್ಟರು ಅನ್ನುವಂಥ ಮಾತು. ಬ್ರಹ್ಮಸೂತ್ರಕ್ಕೆ ಮತ್ತು ಬ್ರಹ್ಮಸೂತ್ರ ಮತ್ತು ಉಪನಿಷತ್ಗಳು ಮತ್ತು ಭಗವದ್ಗೀತೆ ಇವುಗಳಿಗೆ ಪ್ರಸ್ಥಾನತ್ರಯಿ ಅಂತಲೂ ಒಂದು ಹೆಸರು. ಈ ಮೂರು ಒಂಥರ ಹೇಗೆ ಅಂತಂದರೆ ಉಪನಿಷತ್ಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವೇದವ್ಯಾಸರು ಮತ್ತು ಈ ರೀತಿ ಉಪನಿಷತ್ಗಳಲ್ಲಿರುವಂತಹ ಮಂತ್ರಗಳಲ್ಲಿ ಮತ್ತು ವೇದವ್ಯಾಸರ ಉಪದೇಶಗಳಲ್ಲಿ ಏನು ಐಕ್ಯತೆ ಇದೆ, ಅವುಗಳ ಭಾವದಲ್ಲಿ ಏನು, ಅವುಗಳಿಂದ ಏನು ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಬರೆದು ನಮಗೆ ತೋರಿಸ್ಕೊಡುವಂಥವರು ಭಾಷ್ಯಕಾರರಾಗ್ತಾರೆ. ಅದು ಅಲ್ಲಿಗೆ ಆಗಮ ಮತ್ತು ಸದಾಗಮ ಅಂತ ಯಾಕೆ ಕರಿತೀವಿ ಅನ್ನೋದಕ್ಕೆ ಅದು ಒಂದು ಕಾರಣ ಆಗುತ್ತೆ. ಯಾಕೆ ಅದನ್ನು ನಾವು ಪ್ರೈಮರಿಯಾಗಿ ಸೋರ್ಸ್ ಅಂತ ಒಪ್ಕೊಳ್ತೀವಿ ಅಂದರೆ ಅದಕ್ಕೆ ದೋಷವೇ ಇಲ್ಲ. ಆದ್ದರಿಂದ ಅದರಲ್ಲಿ ನಾವು ಅದನ್ನು ಅಷ್ಟು ನೇರವಾಗಿ ನಂಬ್ಕೋಬೋದು. ಆದ್ದರಿಂದ ನಿರ್ದೋಷಾತ್ ಆಗಮ ಅನ್ನೋ ಮಾತು. ಸದಾಗಮ ಅಂತ ಹೇಳೋ ಅವಶ್ಯಕತೆ ಇದೆಯಾ? ಸದಾಗಮ ದುರಾಗಮ ಅಂತ ಹೇಳಿದ್ರೆ ಇಲ್ಲ, ಸತ್ ಅನ್ನುವುದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕಾಗಲ್ಲ, ಅದು ವಿಶೇಷವೇ ಆಗಿದೆ. ಆಗಮ ಅಂದ್ರೆ ಸತ್ಯ ಆದಂತಹ ಆಗಮ ಅಂತ ಹೇಳಿ, ಆಗಮ ಅನ್ನುವುದಕ್ಕೆ ಆಗದೇ ಇರುವ ಆಗಮ ಇನ್ನೊಂದಿದೆ ಅಂತಲ್ಲ, ಸತ್ ಅನ್ನುವುದಕ್ಕೆ ವಿಶೇಷಣ ಅಲ್ಲ, ಒಂದು ಡಿಸ್ಕ್ರಿಪ್ಷನ್ ಅಷ್ಟೇ. ಅಂತಹದ್ದು ದೋಷರಹಿತವಾದ ಆಗಮ, ದೋಷಪೂರ್ಣವಾದ ಆಗಮ ಇನ್ನೊಂದಿದೆ ಅಂದ್ರೆ ಇಲ್ಲ, ಆಗಮ ಅಂದ್ರೆ ದೋಷರಹಿತವೇ ಅದು. ಮತ್ತೆ ಮಧ್ವಾಚಾರ್ಯರು ಇನ್ನೊಂದು ಮಾತನ್ನು ತಿಳಿಸ್ಕೊಡ್ತಾರೆ. ಕಥಾ ಲಕ್ಷಣದಲ್ಲಿ ಹೇಳೋ ಹಾಗೆ ಸಪ್ತ ಸದಾಗಮಗಳು ಅಂತ ಐಡೆಂಟಿಫೈ ಮಾಡಿದ್ರೆ ಇವುಗಳನ್ನು ಬಿಟ್ಟು, ಇವಾಗ ಪುರಾಣಗಳಿವೆ, 18 ಪುರಾಣಗಳಿವೆ, ಇವುಗಳೆಲ್ಲ ಆಗಮಗಳಲ್ವಾ ಅಥವಾ ಇವುಗಳೆಲ್ಲ ನಿರ್ದೋಷ ದೋಷ ಇದೆಯಾ ಇವುಗಳಲ್ಲಿ ಅಂತಂದ್ರೆ ಹಾಗಲ್ಲ. ಈ ಸದಾಗಮಗಳಿಗೆ ಹೊಂದುವಂತಹ ಪೂರಕವಾಗಿರುವಂತಹ ಯಾವುದೇ ಆಗಮ ಅಂದ್ರೆ ಯಾವುದೇ ಯಾವುದು ತತ್ವಗಳಿದೆಯೋ, ಯಾವುದೇ ಗ್ರಂಥಗಳಿದೆಯೋ, ಅವುಗಳು ಕೂಡ ಆಗಮಗಳಿಗೆ ಸಂಬಂಧಪಡುತ್ತವೆ. ಸಪ್ತ ಸದಾಗಮಗಳಿಂದ ನಿಸ್ತೃತವಾಗಿರುವಂತಹ ಒಂದು ವಿದ್ಯೆ ಅದು ಸೆಕೆಂಡರಿ ಆದರೂ ಕೂಡ ಅವುಗಳು ಆಗಮಕ್ಕೆ ಸಂಬಂಧಪಡುತ್ತವೆ. ಅವುಗಳನ್ನು ಆಗಮ ಅಂತ ಕ್ಲಾಸಿಫೈ ಮಾಡಬೇಕು ಅಂತ. ಬೈ ಅ ಕರಾಲರಿ ಆಫ್ ದಾಟ್ ಸೇಮ್ ಲಾಜಿಕ್ ನಮಗೆ ಆಚಾರ್ಯರ ಮಾತುಗಳು ಕೂಡ ಆಗಮ ಅಂತ ಸಿದ್ಧವಾಗುತ್ತವೆ. ಯಾಕಂದರೆ ಆಚಾರ್ಯರು ಹೇಗೆ ವೇದವ್ಯಾಸರ ಮೂಲವಾದ ಒಂದು ಭಾವ ಏನಿತ್ತು ಅವುಗಳನ್ನು ಪ್ರಚುರವಾಗಿ ಪಡಿಸಿರುವಂತಹ ಆಕ್ಯುರೇಟ್ ಆಗಿ ಒಂದು ರೆಪ್ರೆಸೆಂಟ್ ಮಾಡಿರುವಂತಹ ಒಂದು ಗ್ರಂಥಗಳನ್ನು ಸರ್ವ ಮೂಲಗಳನ್ನು ಬರೆದುಕೊಟ್ಟಿದ್ದಾರೆ. ಆದ್ದರಿಂದ ಆಚಾರ್ಯರ ಮಾತುಗಳು ಕೂಡ ಆಗಮಗಳು. ಆಚಾರ್ಯರ ಮಾತುಗಳಿಂದ ಬಂದಿರುವಂತಹ ಎಲ್ಲ ಋಷಿಗಳು, ಎಲ್ಲ ಮುನಿಗಳು, ನಮ್ಮ ಯತಿಗಳು, ಅವರುಗಳ ಮಾತುಗಳು ಕೂಡ ನಮಗೆ ಆಗಮಗಳೇ ಆಗುತ್ತೆ. ಆ ರೀತಿ ಬೈ ಅನ್ ಎಕ್ಸ್ಟೆನ್ಷನ್ ಆಫ್ ದಟ್ ಕರಾಲರಿ. ನಿರ್ದೋಷವಾದ್ರೆ ಅನಾರೋಪಿತವಾದದಕ್ಕೂ ನಿರ್ದೋಷವಾಗಿರೋದಕ್ಕೂ ಸಾಮ್ಯ ಇರಲ್ವಾ? ಆಗಮಕ್ಕೂ ತತ್ವಕ್ಕೂ ವ್ಯತ್ಯಾಸ ಇದೆಯೋ ಇದು? ತತ್ವಗಳನ್ನು ತಿಳಿಸುವುದು ಆಗಮ. ತತ್ವಗಳನ್ನುವುದು ಅನೇಕ ತತ್ವಗಳಿದೆ. ಆಗಮ ಅನ್ನುವುದು ತತ್ವಗಳನ್ನು ತಿಳಿಸಿಕೊಡುವಂತಹದ್ದು. ಆಗಮದಲ್ಲಿ ನಮಗೆ ಜ್ಞಾನ ಸಿಗುತ್ತೆ. ತತ್ವ ಅನ್ನುವುದು ಅದು ಯಾವುದು, ಅನೇಕ ವಿಧವಾದ ತತ್ವಗಳಿದೆ. ಸೊ ಆಗಮ ತತ್ವಗಳನ್ನು ತಿಳಿಸಿಕೊಡುವಂತಹ ವಸ್ತು, ಅದಕ್ಕೆ ಅದರ ಸಂಬಂಧ. ಇದಾದಂತರ ಸೂಕ್ಷ್ಮವಾಗಿ ಆಚಾರ್ಯರು ನಮಗೆ ಏನು ತಿಳಿಸ್ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ನಾವು ಇಲ್ಲಿ ತಿಳ್ಕೊಳ್ಳುವಂಥದ್ದು ಭಾಳ ಸೂಕ್ತವಾಗುತ್ತೆ.
ಹೇಗೆ ವೇದ ಮಂತ್ರಗಳು ನಾವು ವೇದ ಮಂತ್ರಗಳು ಹಾಗೂ ಉಪನಿಷತ್ತುಗಳಿವೆ ಹಾಗೂ ಬ್ರಹ್ಮಸೂತ್ರ ಇದೆ, ಇವೆಲ್ಲದಕ್ಕೂ ಕೂಡ ಆಚಾರ್ಯರು ನಮಗೆ ತಿಳಿಸಿಕೊಡುವಂತಹ ಒಂದಷ್ಟು ಸಾಕಷ್ಟು ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅವುಗಳು ಯಾವುವು ಅಥವಾ ಅವುಗಳು ಏನು ಅನ್ನೋದನ್ನು ಸೂಕ್ಷ್ಮವಾಗಿ ನೋಡೋಣ. ಎಲ್ಲ 10 ಉಪನಿಷತ್ ದಶೋಪನಿಷತ್ತುಗಳ ಬಗ್ಗೆ ಆಚಾರ್ಯರು ಬರೆದಿರುವಂತಹ ಭಾಷ್ಯಗಳಿಗೆ ಉಪನಿಷತ್ ಪ್ರಸ್ಥಾನ ಅಂತ ಹೆಸರು. ಅದೇ ರೀತಿ ಬ್ರಹ್ಮಸೂತ್ರಕ್ಕೆ ಆಚಾರ್ಯರು ಬರೆದಿರುವಂತಹ 4 ಗ್ರಂಥಗಳಿಗೆ ಸೂತ್ರ ಪ್ರಸ್ಥಾನ ಅಂತಲೂ ಹೆಸರು. ಹಾಗೆ ಗೀತಾಗೆ ಆಚಾರ್ಯರು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ನಿರ್ಣಯ ಇವೆರಡು ಪುಸ್ತಕಗಳನ್ನು ರಚನೆ ಮಾಡಿಕೊಟ್ಟರು. ಇವುಗಳನ್ನು ಮೂಲವಾಗಿ ರಚನೆ ಮಾಡಿ ಅನಂತರ ಹಲವಾರು ಗ್ರಂಥಗಳನ್ನು ಕೂಡ ರಚನೆ ಮಾಡಿ ಸರ್ವ ಮೂಲ ಗ್ರಂಥಗಳು ಅಂತ ಆಚಾರ್ಯರ ಕೃತಿಗಳಿಗೆ ನಾವು ಕರಿತೀವಿ. 37 ಗ್ರಂಥಗಳಿವೆ. ಇವುಗಳಿಂದ ನಾವು ದ್ವೈತ ತತ್ವ, ದ್ವೈತ ಮತ ಅಂದರೆ ಏನು, ಆಚಾರ್ಯರ ತತ್ವ ಏನು, ಅದರಿಂದ ಮುಖ್ಯವಾಗಿ ವೇದವ್ಯಾಸರ ಭಾವ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ಒಂದು ಮಾತಿನಲ್ಲಿ ಸೂಕ್ಷ್ಮವಾಗಿ ಹಾಕ್ಬಿಡ್ತೀವಿ, ಉಪನಿಷತ್ ಪ್ರಸ್ಥಾನ ಅಂತಂದರೆ ಇವತ್ತಿನ ಡಿಸ್ಕಷನಲ್ಲಿ ಉಪನಿಷತ್ವಗಳ ಬಗ್ಗೆ ನಾವು ಹಾಕಿರೋದ್ರಿಂದ ಉಪನಿಷತ್ಗಳು 10 ಉಪನಿಷತ್ಗಳು ಅವುಗಳಿಗೆ ಯಾವ್ಯಾವ ಭಾಷ್ಯಗಳನ್ನು ಆಚಾರ್ಯರು ಬರೆದುಕೊಟ್ಟಿದ್ದಾರೆ ಅಂತ ಗ್ರಂಥಗಳನ್ನು ಒಂದ್ಸಲ ಮನನ ಮಾಡಿಬಿಡೋ. ಅದಕ್ಕೆ ಎಲ್ಲ 10 ಉಪನಿಷತ್ಗಳಿಗೆ ಭಾಷ್ಯಗಳನ್ನು ಅಲ್ಲಿ ಹಾಕಿದ್ದೀನಿ. ಈ ರೀತಿ ಭಾಷ್ಯಗಳು, ಈ ಭಾಷ್ಯಗಳಿಗೆ ಮತ್ತೆ ಇವಾಗ ದಶೋಪನಿಷತ್ ಖಂಡಾರ್ಥ ಅಂತ ರಾಘವೇಂದ್ರ ತೀರ್ಥರು ಬರೆದಿರುವಂಥ ಗ್ರಂಥಗಳು, ಈ ರೀತಿ ಈ ಉಪನಿಷತ್ತುಗಳನ್ನು ಮತ್ತು ವೇದಗಳನ್ನು ಕೂಡ ಹೆಚ್ಚಾಗಿ ಆಚಾರ್ಯರ ಮಾತುಗಳನ್ನು ಮತ್ತೆ ವಿಸ್ತೃತಪಡಿಸಿ ಅದನ್ನು ಹೆಚ್ಚಾಗಿ ನಮಗೆಲ್ಲರಿಗೂ ಅರ್ಥವಾಗಿರುವಂತಹ ಮಾತುಗಳನ್ನು ಯತಿಗಳು ನಮಗೆ ಬರೆದುಕೊಟ್ಟಿದ್ದಾರೆ. ಅಂಥ ಯತಿಗಳಿಂದ ಇವತ್ತಿನವರೆಗೂ ನಾವು ಗುರುಗಳಿಂದ ಇಂಥ ಪಾಠಗಳನ್ನು ಕಲ್ತ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಇಷ್ಟರ ಮಟ್ಟಿಗೆ ನಾವು ಇಲ್ಲಿ ಬಂದು ಏನಾದರೂ ಒಂದಷ್ಟು ಅಧ್ಯಯನ ಮಾಡ್ತಾ ಇದ್ದೀವಿ, ಕಲ್ತಿದ್ದೀವಿ ಅಂತ ಅನ್ನೋ ಕಾರಣ ಅವು ಅಲ್ಲಿಂದ ಮೇಲಿಂದ ಬಂದಿರುವಂತಹ ಒಂದು ಗುರು ಪರಂಪರೆ, ಅದಕ್ಕೆ ವೈದಿಕ ಪರಂಪರೆ ಅಂತ ಹೆಸರು. ಈ ರೀತಿ ಒಂದಷ್ಟು ಇವತ್ತಿನ ಮಾತುಗಳಿಂದ ಏನೇನು ತಿಳ್ಕೊಂಡ್ವೋ ತದಾಪ್ನೋತಿ ಗುರು ಮಮ ಅನ್ನುವಂಥ ಮಾತುಗಳಿಂದ